ಉದ್ಘಾಟನೆಗೆ ಆಗಮಿಸಿರುವಂತ ವೇದಿಕೆಯಲ್ಲಿರುವ ಎಲ್ಲ ಸಜ್ಜನ ಸಂಗೀತರೇ, ಇಲ್ಲಿ ನೆರೆದಿರುವಂಥ ಬಂಧುಗಳೇ, ಇದು ಮಾತನಾಡೋ ಸಮಯ ಅಲ್ಲ. ಕ್ಯಾಂಪಿಂದ ಶುರು ಮಾಡಬೇಕಾಗಿದೆ. ಆದರೆ ಒಂದೆರಡು ವಿಷಯಗಳ ತಮ್ಮ ಬಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ. ನಾವೆಲ್ಲ ಒಂದಲ್ಲ ಒಂದು ಸಂಸ್ಥೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ನಾವೆಲ್ಲ ಕೈ ಜೋಡಿಸ್ಕೊಂಡಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಯಾವುದೇ ಸಂಘ ಸಂಸ್ಥೆಗಳಲ್ಲಿ ನಾವು ಇದ್ದಾಗ ಆ ಸಂಘ ಸಂಸ್ಥೆಯ ಮೂಲ ಉದ್ದೇಶದ ಜೊತೆಗೆ ಅದು ಸಮಾಜಮುಖಿಯಾಗಿರಬೇಕು ಅಂತ. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಆಗಬೇಕು, ಸಹಾಯ ಆಗಬೇಕು, ಅವಶ್ಯಕತೆ ಉಳ್ಳವರಿಗೆ ಅದರ ಸಹಾಯ ಹಸ್ತ ನೀಡುವಂಥ ಕೆಲಸ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡಬೇಕು, ಮಾಡ್ತಾ ಇದ್ದಾವೆ ಕೂಡ. ಆ ನಿಟ್ಟಿನಲ್ಲಿ ಮೂರುವರೆ ವರ್ಷಗಳ ಹಿಂದೆ ಮಂಗಳೂರಲ್ಲಿ ಪೂರ್ವಾಶ್ರಮದಲ್ಲಿ ಇದೇ ಯೋಜನೆಯೊಂದಿಗೆ ಶ್ರೀಶಾ ಸೌಹಾರ್ದ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ಸುರೇಶ್ ಮೈಂದ್ರ ಕೂಡ ಒನ್ ಆಫ್ ದಿ ಡೈರೆಕ್ಟರ್ಸ್. ಹಿಂದೆ ನಮ್ಮ ರೋಟರಿ ಆಗಿರ್ಬೋದು, ಹತ್ತಾರು ಸಂಘ ಸಂಸ್ಥೆಗಳಲ್ಲಿ ನಾನು ಹಿಂದೆ ಎಲ್ಲವೂ ಕೂಡ ಸಮಾಜಮುಖಿಯಾಗೇ ನಾವು ಕೆಲಸ ಮಾಡಿದ್ದೇವೆ. ಅದು ನಮ್ಮ ಮೂಲ ಉದ್ದೇಶ ಕೂಡ. ಆ ನಿಟ್ಟಿನಲ್ಲಿ, ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಯಾವುದೇ ಒಂದು ಸಂಘ ಸಂಸ್ಥೆ ಮುಂದಿನ ದಿನಗಳಲ್ಲಿ ನಾವು ಮಾಡಿದಾಗ ಅಥವಾ ಇರುವಂಥ ಸಂಘ ಸಂಸ್ಥೆಗಳು ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅಂತ. ದೇರ್ ಇಸ್ ಎ ಕ್ಲಿಯರ್ ಕಟ್ ಡಿಫ್ರೆನ್ಸ್ ಬಿಟ್ವೀನ್ ಅದರ್ ಸೊಸೈಟೀಸ್ ಆ್ಯಂಡ್ ಅದರ್ ಸೊಸೈಟಿ. ಏನು, ನಾವು ಡೆಪಾಸಿಟ್ ತಗೊಳ್ತೇವೆ. ನಮ್ಮ ಕೋಟಕಾರದ ಅಧ್ಯಕ್ಷ ಕೂಡ ಇಲ್ಲೇ ಇದ್ದಾರೆ. ಯಾವುದೇ ಹಣಕಾಸಿನ ಸಂಸ್ಥೆಗಳಲ್ಲಿ ನಾವು ಡೆಪಾಸಿಟ್ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡ್ತೇವೆ, ಸಾಲ ಕೊಡ್ತೇವೆ, ಸಾಲ ಕೊಟ್ಟಮೇಲೆ ಅದು ಬಡ್ಡಿ ಸಮೇತ ವಾಪಸ್ ಬರುತ್ತೆ. ಬರೋ ಲಾಭದಲ್ಲಿ ವಿಶೇಷತೆ ಅದೇನು ಕಾನೂನು ಪ್ರಕಾರ ನಾವು ಡಿವಿಡೆಂಡ್ ಕೊಡ್ತೇವೆ ಮಾಡ್ತೇವೆ. ನಮ್ಮ ಸೊಸೈಟಿ ಒನ್ ಆಫ್ ದಿ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ, ಪುರಂದರದಾಸರ ಒಂದು ಕೀರ್ತನ ನಿಮಗೆಲ್ಲ ನೆನಪಾಗುತ್ತೆ ಅನ್ಸುತ್ತೆ, ಕೆರೆ ನೀರನ್ನು ಕೆಳಗೆ ಚೆಲ್ಲಿ ಅಂತ. ಸಮಾಜದಿಂದ ಬಂದಂಥ ಎಷ್ಟು ಲಾಭದ ಬಹುದೊಡ್ಡ ಭಾಗವನ್ನು ನಾವು ವಾಪಸ್ ಸಮಾಜಕ್ಕೆ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ನಿರಂತರ ಆರಂಭದ ದಿನಗಳಿಂದಲೂ ನಾವು ಮಾಡ್ಕೊಂತ ಬಂದಿದ್ದೇವೆ. ದೇರ್ ಇಸ್ ಎ ಬಿಗ್ ಲಿಸ್ಟ್, ದೊಡ್ಡ ಮತ್ತು ಲಿಸ್ಟ್ ಇದೆ ಯಾವೆಲ್ಲ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಮಾಜ ಮತ್ತು ದೇಶ ಈ ಎರಡಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ದೇವೆ. ಬಂಧುಗಳೇ, ನಿಮಗೆ ಆಶ್ಚರ್ಯ ಆಗ್ಬೋದು, ನಾವೆಲ್ಲ ಸುಖವಾಗಿಲ್ಲಿದ್ದೀವಿ ಅಂತಂದರೆ ನಮ್ಮ ದೇಶದ ಗಡಿಗಳಲ್ಲಿ ಕಾಯ್ತಿರುವಂಥ ನಮ್ಮ ಸೈನಿಕರು, ಆ ಸೈನಿಕರ ನಿಧಿಗೆ ನಮ್ಮ ಸೊಸೈಟಿಯಿಂದ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನಮ್ಮ ಸೊಸೈಟಿಗಳಿಂದ ನಾವು ನಿಧಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಬರೋ ಲಾಭದಲ್ಲಿ ಒಂದು ದೊಡ್ಡ ಅಂಶವನ್ನು ಅಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ಕೂಡ ನಾವು ಸ್ವಲ್ಪ ಕೊಡೋ. ಹಾಗೆ ಈ ಇದು ಒಂದು ಹೆಲ್ತ್ ಆ್ಯಂಡ್ ಎಜುಕೇಷನ್ ನಮ್ಮ ಎರಡು ಮುಖ್ಯ ಉದ್ದೇಶ ನಮ್ಮ ಸೊಸೈಟಿದು. ಈಗ ಈ ವೈದ್ಯಕೀಯ ವಿಷಯ ಬಂದ ಅಂತ ಹೇಳಿದಾಗ ಏನೆಲ್ಲ ಸಾಧ್ಯನೋ ಅಷ್ಟು ನಾವು ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡೋ ಮೂಲಕ ನಾವು ಇದು ನಮ್ಮ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಒಂದು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ನಿಮಗೆ ಕಣ್ಣಿನ ಸಮಸ್ಯೆ ಇದೆ ಅಂತ ಹೇಳಿ, ಕಣ್ಣಿಗೆ ಆಪರೇಷನ್ ಆಗಬೇಕು, ಕನ್ನಡಕಗಳಬೇಕು ಅಂಥವ್ರಿದ್ದವ್ರಿಗೆ ಎನಿ ನಂಬರ್ ಆಫ್ ಸರ್ಜರೀಸ್ ಎಷ್ಟೇ ಬರಲಿ ಅದನ್ನು ಉಚಿತವಾಗಿ ನಾವು ಕೆಎಂಸಿ ಹಾಸ್ಪಿಟಲ್ ಜೊತೆ ಸೇರಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಮತ್ತು ಕ್ಯಾಂಪ್ಗಳಲ್ಲಿ ಎಷ್ಟು ಯಾವುದೇ ಮೆಡಿಸಿನ್ ಆಗಲಿ, ಡೆಂಟಲ್ ಆಗಲಿ ಅಥವಾ ಜನರಲ್ ಮೆಡಿಕಲ್ ಆಗಲಿ, ಎಲ್ಲ ಮೆಡಿಸಿನ್ಗು ಅದನ್ನು ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ ಕಂಪ್ಲೀಟ್. ಎರಡನೇದು, ಯಾರಿಗೆಲ್ಲ ಕನ್ನಡಕದ ಅವಶ್ಯಕತೆ ಇದೆ ಅದು 100 ಆಗಲಿ 200 ಆಗಲಿ 300 ಜನಕ್ಕಾಗಲಿ ನಾವು ಸೊಸೈಟಿಯಿಂದ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಯಾಕಂದರೆ ಒಂದು ಕಣ್ಣು ದೃಷ್ಟಿ ಕೊಡೋದು ಅಂದರೆ ಇದು ದೊಡ್ಡ ದೇವ್ರ ಕೆಲಸ ಇದೆ, ದೊಡ್ಡ ದೇವ್ರ ಕೆಲಸ, ಪುಣ್ಯದ ಕೆಲಸ. ಈ ನಿಟ್ಟಿನಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಮೊನ್ನೆ ಕೊರೋನಾ ಟೈಮ್ನಲ್ಲಿ 8 ಲಕ್ಷದ ವರ್ತ್ ಫುಡ್ ಕಿಟ್ಸನ್ನು ನಾವು ತಯಾರು ಮಾಡಿ ಎಲ್ಲ ಪಕ್ಷದವರು, ಮನೆಯವರು, ಸಂಘ ಸಂಸ್ಥೆ ಕೊಟ್ಟಿದ್ದಾರೆ. ಯಾರಿಗೆ ಸಿಕ್ಕಿಲ್ಲ ಅವ್ರನ್ನ ಹುಡುಕಿ ನಾವು 1,500 ಜನಗಳಿಗೆ, ನಮ್ಮ ಕುಟುಂಬಗಳಿಗೆ ಫುಡ್ ಕಿಟ್ಟನ್ನು ಕೊಟ್ಟಿದ್ದೇವೆ. 10 ಕೆಜಿ ಅಕ್ಕಿ ಸಮೇತ ಸೇರಿ ಕೊಟ್ಟಿದ್ದೇವೆ. ಹೀಗೆ ಬೇರೆ ಬೇರೆ ಯೋಜನೆಗಳಿದೆ, ಕಲ್ಪನೆಗಳಿದೆ, ಪರಿಕಲ್ಪನೆಗಳಿದೆ. ಅದನ್ನು ಸಾಧಿಸಬೇಕು, ಅದನ್ನು ಮೆಟಿಲೈಸ್ ಮಾಡಬೇಕು ಅಂತ ಆಸೆ ಕೂಡ ನಮಗೆಲ್ಲ ಇದೆ. ಈ ನಮ್ಮ ಆಸೆಗಳಿಗೆ ನಿಮ್ಮೆಲ್ಲ ಪೂರ್ಣ ಸಹಕಾರ ಇತ್ತಂತಂದರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ಸೊಸೈಟಿ ಮೂಲಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಕ್ಕೆ ನಾವು ತಯಾರಿದ್ದೇವೆ.
ಅಂತ ಇನ್ನು ಮುಂದೆ ನಿಮ್ಮ ಈ ಭಾಗದಲ್ಲಿ ಹೇಳೋದು ಯಾವ್ದಾದ್ರು ಈ ಥರ ಕಾರ್ಯಕ್ರಮಗಳು ಅಥವಾ ನಿಮ್ಮ ಈ ಥರ ಮೆಡಿಕಲ್ ಕ್ಯಾಂಪ್ಸ್ ಏನು ಅವಶ್ಯಕತೆ ಇತ್ತು ಅಂತಂದರೆ ದಯವಿಟ್ಟು ಶ್ರೀಶಾ ಸಂವರ್ಧ ಸೊಸೈಟಿಯನ್ನು ನೆನಪು ಮಾಡ್ಕೊಳ್ಳಿ. ಸುರೇಶ್ ಬೈದೂರು ಇದರ ಇನ್ಚಾರ್ಜ್, ಅವ್ರು ಹೇಳಿದ್ರೆ ನಾವು ಎಷ್ಟೇ ಖರ್ಚಾಗಲಿ ಎಷ್ಟೇ ಕಷ್ಟ ಆಗಲಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತಗೊಳ್ಳೋಕೆ ರೆಡಿ ಇದ್ದೀವಿ ಅಂತ ಹೇಳಿ ಹೇಳ್ತಾ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ಆಡಿದ ಗುರುರಾಜ್ ಇವರಿಗೆ ವಂದನೆಗಳು. ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ ಮಾಡಿ ನೇತ್ರದಾನ ಮಾಡಿದಂಥ ವ್ಯಕ್ತಿಗಳಿಂದ ಕಾರ್ಡ್ ಕೂಡ ಒಂದು ವ್ಯವಸ್ಥೆ ಕೂಡ ಮಾಡಿದೆ. ಇಲ್ಲಿ ಕೂಡ ಒಂದು ಆ ಜಾಗೃತಿ ಮಾಡಬೇಕು, ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು 16-20 ಲಕ್ಷದಷ್ಟು ಅಂಧರಿದ್ದಾರೆ. ಅವರು ಈ ಜಗತ್ತನ್ನು ಕಾಣಲಿಕ್ಕೇ ಸಾಧ್ಯ ಇಲ್ಲ. ಅಂಥವ್ರಿಗಾಗಿ ನಾವು ಸತ್ತಾಗ ಕಣ್ಣು ಮಣ್ಣಾಗುವ ಬದಲಿಗೆ ಅಥವಾ ಸುಟ್ಟು ಬೂದಿಯಾಗುವ ಬದಲಿಗೆ ದಾನ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ತಿಳಿಸಿದಾಗ ನಮ್ಮಿಂದಾಗಿ ಇಬ್ಬರ ಬಾಳು ಬೆಳಗ್ತದೆ, ಅವ್ರಿಗೆ ಜಗತ್ತನ್ನು ನೋಡಲಿಕ್ಕೆ ಆಗ್ತದೆ. ಆ ಮೂಲಕ ನಾವೇನಾದರೂ ಪ್ರಯತ್ನ ಮಾಡಿದರೆ ಇಲ್ಲಿಂದಲೇ ಒಂದು ಸ್ವಲ್ಪ ಮಂದಿ ಏನಾದರೂ ನಾವು ರಕ್ತದಾನ ಮಾಡ್ತೀವಿ ಅದೇ ರೀತಿ ನೇತ್ರದಾನ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದರೆ ನಮ್ಮಿಂದ ಒಂದು ಚಿಕ್ಕ ಕೊಡುಗೆ ಮತ್ತು ನಮ್ಮ ಕಣ್ಣು ನಾವು ಸತ್ತ ನಂತರ ಕೂಡ ಈ ಪ್ರಪಂಚವನ್ನು ನೋಡ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡುವ ಒಂದು ಮಾತಿದೆ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಅಂತೆ, ಅದು ಲೋಕದ ಹಿತಕ್ಕೆ ಕಬೀರ ಅಂತೆ. ಇಲ್ಲಿ ನಾವು ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ವೃಕ್ಷ ಯಾವತ್ತೂ ಫಲ ನೀಡ್ತದೆ ಅದು ವೃಕ್ಷ ತಿನ್ನೋದಿಲ್ಲ, ನದಿ ಹರಿಯುತ್ತದೆ ನದಿ ಯಾವತ್ತೂ ನದಿ ನೀರನ್ನು ಕುಡಿಯೋದಿಲ್ಲ, ಸಂತ ಬದುಕುವುದು ಲೋಕದ ಹಿತಕ್ಕೆ. ಆ ನಿಟ್ಟಿನಲ್ಲಿ ನಾವು ಕೂಡ ಮನುಷ್ಯರಾಗಿ ಹುಟ್ಟಿದ್ದೇವೆ, ಕುಟುಂಬ ಸಂಸಾರ ಹೆಂಡತಿ ಮಕ್ಕಳು ಎಲ್ಲ ಇದ್ದೇ ಇರ್ತದೆ, ಆದರೆ ನಾವು ಸಾಯುವ ಹೊತ್ತಿನಲ್ಲಿ ಏನಾದರೂ ಅಂತ ಚಿಕ್ಕ ಕೊಡುಗೆಯನ್ನು ಈ ದೇಶದ ಜನರಿಗೆ ಸಲ್ಲಿಸುವ ಮೂಲಕ, ಅವ್ರು ಹೇಳಿದರು ಸೈನಿಕರಿಗಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಅಂತ. ನಿಜ, ಸೈನಿಕರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ದೇಹದ ಅಂಗಾಂಗ ನಿಷ್ಕ್ರಿಯಗೊಂಡ ಸಂದರ್ಭದಲ್ಲಿ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟರು ಕೂಡ ಅಂಥ ಸಂದರ್ಭದಲ್ಲಿ ನೇತ್ರದಾನ ಅಂಗಾಂಗ ದಾನ ಮಾಡ್ತಿದ್ದಾರೆ. ನಾವ್ಯಾಕೆ ನಮ್ಮನ್ನು ರಕ್ಷಣೆ ಮಾಡುವಂಥ ಅಷ್ಟು ಸೈನಿಕರ ಪರವಾಗಿ ಅಥವಾ ಈ ದೇಶದ ಜನರಿಗಾಗಿ ನಮ್ಮ ಕಣ್ಣನ್ನು ದಾನ ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡಬಾರ್ದು? ಎಲ್ಲವನ್ನು ನಾವು ನೋಡ್ತೀವಿ. ನಮ್ಮ ನಂತರದ ದಿನದಲ್ಲಿ ಯಾರೋ ಒಬ್ಬ ನಮ್ಮ ಊರಿನಲ್ಲಿರುವ ಅಥವಾ ಯಾರೋ ಒಬ್ಬ ನಮ್ಮ ಆಸ್ಪಾಸಿನಲ್ಲಿರುವ ಒಬ್ಬ ಅಂದರಿಗೆ ಬೆಳಕು ಕಾಣಿಸುವಂಥ ಪ್ರಯತ್ನ, ಆ ನಿಟ್ಟಿನಲ್ಲಿ ಸಂಕಲ್ಪ ನಾವು ಮಾಡೋಣ ಅಂತೇಳಿ ಕೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ಸೊಸೈಟಿ ಹಾಗೂ ವೈದ್ಯನಾಥ ಸೇವಾ ಸಮಿತಿ ಇದರ ಸಮ್ಮೇಳನದಲ್ಲಿ ಇಲ್ಲಿ ಇವತ್ತು ಉಚಿತ ವೈದ್ಯಕೀಯ ಶಿಬಿರ ಹಾಗೂ ದಂತ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸಾಧಾರಣ ನನಗೆ ಗೊತ್ತಿದ್ದಾಗೆ ನಾನೊಂದು 23 ವರ್ಷದಿಂದ ಈ ಫೀಲ್ಡ್ನಲ್ಲಿ ನಾನು ಇದ್ದೇನೆ. ನನಗೆ ನಿಜವಾಗಿ ಖುಷಿಯಾಗುತ್ತೆ ಅಂತ ಹೇಳಿದರೆ ನಿಮ್ಮ ಸಂಘಟಕರು ಯಾವಾಗಲೂ ನಾವು ಫೋನ್ ಮಾಡಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಬೇಕು, ಇವರು ಯಾವಾಗ ನೀವು ನೋಡಿಸ್ಕೊಳ್ತೀರಿ ಯಾವಾಗ ನೀವು ಬರ್ತೀರಿ ಅಂತೇಳಿ ಅವರಾಗಿ ನನಗೆ ಕಾಲ್ ಮಾಡ್ತಿದ್ರು ಹೊರತು ಅವ್ರಿಗೆ ನಾನು ಫಸ್ಟ್ ಟೈಮ್ ನಾನು ನನ್ನ ಸರ್ವಿಸ್ ನಾನು ನೋಡ್ತಾ ಇದ್ದೆ. ಇಂಥವ್ರಿರುವಾಗ ನಮಗೆ ಇಂಥ ಕ್ಯಾಂಪಿಗೆ ನಮಗೆ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದರ ಉದ್ದೇಶ ಹತ್ತು ಜನರಿಗೆ ನಮ್ಮಿಂದ ಉಪಕಾರ ಆಗಬೇಕಂತ ಹಿರಿಯವರಿಗೆ ಹೇಳಿದರು, ಮಾತು ಹೇಳಿದರು. ಇದು ಈಗಾಗಲೇ ನಮ್ಮ ಕ್ಯಾಂಪಿನಲ್ಲಿ ನಾವು ನಡೀತಾ ಇದ್ದೇವೆ, ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇವೆ, ಖಂಡಿತ ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೇವೆ ಹಾಗೂ ಐ ಡೊನೇಷನ್ ಕ್ಯಾಂಪ್ ಸಹ ನಮ್ಮಲ್ಲಿ ಆಗ್ತಾ ಇದೆ, ನಡೀತಾ ಇದೆ. ನಾವು ಮಾಡಿದ್ದೇವೆ, ಹಿಂದೆ ಸಹ ಮಾಡಿದ್ದೇವೆ. ಈಗ ಸಹ ನಾವು ಕಣ್ಣು ಯಾರು ಕೊಡೋರಿಂದ ರಿಜಿಸ್ಟ್ರೇಷನ್ಗೆ ನಾವು ಸಪ್ರೇಟ್ ಆಗಿದ್ದು ನಮ್ಮ ಹತ್ರ ಅವಕಾಶ ಇದೆ. ಬಟ್ ನಿಮ್ಮ ತಿಳುವಳಿಕೆಗೆ ನನಗೆ ತುಂಬ ಧನ್ಯವಾದಗಳು. ಇನ್ನು ಈ ಕ್ಯಾಂಪಿನಲ್ಲಿ ನಾವು ಕೆಎಂಸಿ ವತಿಯಿಂದ ಎಲ್ಲ ಥರದ ಡಾಕ್ಟರ್ ಬಂದಿದ್ದಾರೆ. ಚರ್ಮ, ಎಲುಬು, ಕಣ್ಣು, ಕಿವಿ, ಮೂಗು, ಗಂಟಲು, ಸ್ತ್ರೀರೋಗ, ಮಕ್ಕಳ ಚಿಕಿತ್ಸೆ ಹಾಗೂ ಜನರಲ್ ಚೆಕಪ್. ಇಲ್ಲಿ ನಾವು ಇದನ್ನೆಲ್ಲವನ್ನು ಫ್ರೀಯಾಗಿ ಮಾಡ್ತೇವೆ, ಮೆಡಿಸಿನ್ ಫ್ರೀ ಕೊಡ್ತೇವೆ, ಕಣ್ಣರ ರೀಡಿಂಗ್ ಕ್ಲಾಸ್ ಇಲ್ಲಿ ಕೊಡ್ತೇವೆ. ಇನ್ನು ಬೈಫೋಕಲ್ ದೂರ ಮತ್ತು ಹತ್ತಿರ ನೋಡುವಂಥ ಕಣ್ಣು ಅದನ್ನು ನಾವು ಅದು ಡ್ರಾಪ್ಸ್ ಹಾಕಿ ಟೆಸ್ಟ್ ಮಾಡಿ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿಂದ ಪೇಷಂಟ್ ಅನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತೇವೆ. ಕೆ ಎಂ ಸಿ ಅವರ ಗಾಡಿ ಬುಧವಾರ ದಿವಸ ನೆನಪಿರಲಿ, ಬುಧವಾರ ದಿವಸ 8:30 ಗಂಟೆಗೆ ಇಲ್ಲಿ ಕರೆಕ್ಟಾಗಿ ಬರ್ತದೆ. ಇಲ್ಲಿಂದ ಪಿಕಪ್ ಮಾಡಿ ಅಲ್ಲಿ ಬರ್ತಾರೆ. ಅಲ್ಲಿ ಅವರಿಗೆ ಬೇಕಿದ್ದ ಟ್ರೀಟ್ಮೆಂಟು ಅಥವಾ ಯಾರಿಗಾದ್ರೂ ಕೆಟ್ರಾಕ್ಟ್ ಆಪರೇಷನ್ ಬೇಕಿದ್ದರೆ ಅವರು ಸಜೆಸ್ಟ್ ಮಾಡಿದವರಿಗೆ ಅದನ್ನು ಕೊಡ್ತೇವೆ. ಅಲ್ಲಿ ಸಹ ಮೆಡಿಸಿನ್ ಸಾರಿಗೆ ಬರ್ತಾರೆ, ಅವರಿಗೆ ಫ್ರೀ ಕೊಡುತ್ತೆ. ಡೆಂಟಲ್ನಲ್ಲಿ ಹಾಗೆ ಡೆಂಟಲ್ ನಿಮಗೆ ಇಲ್ಲಿ ಹತ್ತಿರ ಇದೆ, ಕೆನೋಪಿಯಾ ಡೆಂಟಲ್ ಕಾಲೇಜ್.
ಒಳ್ಳೆ ಸರ್ವಿಸ್ ಇದೆ ಅವರು ತುಂಬಾ ಚೆನ್ನಾಗಿದೆ ಸರ್ವಿಸ್ ಅವರು ಸದನ 11 ವರ್ಷದಿಂದ ಅವರೊಟ್ಟಿಗೆ ನಾವು ಮಿಂಗಲ್ ಅಕೌಂಟ್ ಮಾಡ್ತಾ ಇದ್ದೇವೆ ಅದು ಅವರಾಗಿ ಫ್ರೀ ಅಲ್ಲಿ ಎಲ್ಲ ಮೆಂಟರ್ ಕೋಚರ್ ಫ್ರೀ ಆಗಿರ್ತದೆ ನಿಮಗೆ ಸೆಟ್ ಮಾತ್ರ ಸ್ವಲ್ಪ ಏನು ದುಡ್ಕೊಳ್ಬೇಕಾಗ್ತದೆ ಅದು ಸಹ ಕೆಲವರು ಫ್ರೀ ಆಗಿ ಮಾಡಿಕೊಡ್ತಾರೆ ಅವರು ಇದನ್ನ ಪಡ್ಕೊಳ್ಬೇಕು ಇನ್ನು ಎಕ್ಸ್ಟ್ರಾ ಆಗಿ ಕೆ ಎಂ ಸಿ ಆಸ್ಪತ್ರೆಯಿಂದ ಲಾಯಲಿಟಿ ಕಾರ್ಡ್ ಅಂತೇಳಿ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದು ಮೊನ್ನೆ 5ನೇ ತಾರೀಕಿಗೆ ಕ್ಲೋಸ್ ಆಗಿದೆ ಮೊನ್ನೆ ನಾನು ಬಂದಾಗ ನೋಡಿ ನೋಡಿ ಮನುಷ್ಯನಿಗೆ ಒಂದು ಒಬ್ಬರಿಗೆ ಯಾವುದು ಹೆಲ್ಪ್ ಮಾಡಬೇಕಂತ ಮನಸ್ಸು ಬರ್ತದೆ ಇವರು ಹೇಳಿದ್ರು 5ನೇ ತಾರೀಕಿಂದ ಯಾಕೆ 12ನೇ ತಾರೀಕಿಗೆ ಬರಬಾರದು ನಮ್ಮ ಕ್ಯಾಬಿನ ಕೆಲವರಿಗೆ ಯಾಕೆ ಒಂದು ಅವಕಾಶ ನೀವು ಕಲಿಸಿ ಕೊಡಬಾರ್ದು ಅಂದರೆ ಹಾಗಾಗಿ ನಾನು ಕೆ ಎಂ ಸಿ ಅಲ್ಲಿ ಹೋಗಿ ಅಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಕೆಲವು ಕಾರ್ಡ್ ಅನ್ನು ನಾವು ತಂದೇವೆ ಯಾರಿಗಾದ್ರೂ ಅಗತ್ಯ ಇದ್ರೆ ಇದ್ದರು ಇದರಲ್ಲಿ ಡಾಕ್ಟರ್ ಫೀಸ್ ಅಲ್ಲಿ 50% ಡಿಸ್ಕೌಂಟ್ ಮಾಡ್ತಾರೆ ಲ್ಯಾಬ್ಗೆ 20% ಡಿಸ್ಕೌಂಟು ಮೆಡಿಸಿನ್ಗೆ 10% ಡಿಸ್ಕೌಂಟು ಅದಲ್ಲದೆ ಈ ಕಾರ್ಡ್ಗಳನ್ನು ಪೆಷಲಿಸ್ ಅಂದರೆ 35,000 ಅನ್ನು ನಿಮಗೆ ಒಂದು ವರ್ಷಕ್ಕೆ ಫ್ರೀ ಆಗಿ ಒಂದು ಫ್ಯಾಮಿಲಿಗೆ ಬರ್ತಾರೆ ಇಲ್ಲಿ ಅಡ್ಮಿಷನ್ ಆದರೆ 90% ಫ್ರೀ ಆಗುತ್ತೆ 10% ಮಾತ್ರ ನಾವು ಕಟ್ಟುವಂಥದ್ದು ಇದು ಸ್ಪೆಷಲ್ ಕಾರ್ಡ್ ಈಗ ನಮ್ಮದು ಆರೋಗ್ಯ ಕಾರ್ಡ್ ಅಂತ ಇರ್ತದೆ ಅದರಲ್ಲಿ 35% ಕ್ಯಾಶ್ ಇಲ್ಲ ಇದು ಹಾಗಾಗಿ ಇವರು ತುಂಬ ರೆಕ್ವೆಸ್ಟ್ ಮಾಡಿದರು ಹಾಗಾಗಿ ಸ್ಪೆಷಲ್ ಆಗಿ ಇರೋದನ್ನು ನಾವು ಯಾರಿಗೆ ಬೇಕಿದ್ರೆ ನಾವು ರಿಜಿಸ್ಟರ್ ಮಾಡಿಕೊಡ್ತೇವೆ ಅದು ಇಲ್ಲಿ ಒಂದು ಕಾರ್ಡ್ ಸಹ ತಂದೇವೆ ನಾವು ಅದನ್ನು ಮಾಡಿಕೊಡ್ತೇವೆ ಏನು ಇನ್ನು ಇಲ್ಲಿ ನಾಟಿಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟದಕ್ಕೋಸ್ಕರ ವೈದ್ಯನಾಥ ಸೇವಾ ಸಮಿತಿ ಎಲ್ಲ ಸಂಘಟಕರಿಗೂ ಮುಖ್ಯವಾಗಿ ಅವರ ಅಧ್ಯಕ್ಷರಿಗೆ ನಾನು ಹತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತೇನೆ ಓಂ ಜೈ ಜಗದೀಶ ಹರೇ ಸ್ವಾಮಿ ಸತ್ಯ ಸಾಯಿ ಹರೇ ಸ್ವಾಮಿ ಸರ್ವ ಪ್ರಾಣಪತೆ ಆಶ್ರಿತ ಕಲ್ಪಲತೀಕ ಆಶ್ರಿತ ಕಲ್ಪಲತೀಕ ಆಪದ ಬಾಂಧವ ಓಂ ಜೈ ಜಗದೀಶ ಹರೇ ಮಾತೆ ಪಿತಾ ಗುರು ದೈವಂ ಮರಿಯಂತಯು ನೀವೇ ಸ್ವಾಮಿ ಮರಿಯಂತಯು ನೀವೇ ನಾದ ಬ್ರಹ್ಮ ಜಗನ್ನಾಥ ನಾದ ಬ್ರಹ್ಮ ಜಗನ್ನಾಥ ನಾಗೇಂದ್ರಾಶಯನ ಓಂ ಜೈ ಜಗದೀಶ ಹರೇ ಓಂಕಾರ ರೂಪ ಜೈ ಶಿವ ಸಾಯಿ ಮಹಾದೇವ ಸತ್ಯ ಸಾಯಿ ಮಹಾದೇವ ಮಂಗಳಾರತಿ ಅಂದುಕೋ ಮಂಗಳ